ಚಂದಾದಾರರಿಗೆ ವಿಶೇಷ ಕೊಡುಗೆ. ಕೂಪನ್ ಕೋಡ್ YT20 ಬಳಸಿ ಸನ್ ನೆಕ್ಸ್ಟ್ ಚಂದಾದಾರಿಕೆಯಲ್ಲಿ 20% ರಿಯಾಯಿತಿ ಪಡೆಯಿರಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ಕೈರುಚಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಪವರ್ಡ್ ಬೈ ಎಪಿ ಸನಿ, ಪ್ರತಿದಿನ ಚಾಂಪಿಯನ್. ನಾನು ಶಿಲ್ಪಶ್ರೀ. ಇವತ್ತಿನ ನಮ್ಮ ಕೈರುಚಿ ಕಾರ್ಯಕ್ರಮಕ್ಕೆ ನಮ್ಮ ವೀಕ್ಷಕರಲ್ಲೇ ಒಬ್ಬರಾದಂತಹ ಚೇತನ ಅವರು ಬಂದಿದ್ದಾರೆ. ನಮಗೋಸ್ಕರ ಎರಡು ರೆಸಿಪೀಸ್ ನ ಹೇಳ್ಕೊಡ್ತಾರೆ. ಹಾಗಾದ್ರೆ ತಡ ಯಾಕೆ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಅಲ್ವಾ? ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಮ್ಮ ಕೈರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಧನ್ಯವಾದಗಳು. ಇವತ್ತು ನಮಗೋಸ್ಕರ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ಬೇಸನ್ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ. ಬೇಸನ್ ಸ್ಯಾಂಡ್ವಿಚ್, ಓಕೆ, ಬಹಳ ಡಿಫ್ರೆಂಟ್ ಆಗಿದೆ ಹೆಸರು ಕೂಡ. ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಹೇಳ್ತೀರಾ? ಕಡಲೆ ಹಿಟ್ಟು, ಈರುಳ್ಳಿ, ಕ್ಯಾಬೇಜ, ಧನಿಯಾ ಪುಡಿ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಗಜ್ಜರಿ, ಬ್ರೆಡ್, ಇದು ಹಸಿರು ಚಟ್ನಿ ಮತ್ತು ಮಯೋನೀಸ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಧನಿಯಾ ಪುಡಿ, ಸಾಸ್, ಕೆಂಪು ಮೆಣಸಿನ ಪುಡಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್, ಒರಿಗಾನೋ, ಉಪ್ಪು, ಎಣ್ಣೆ. ಓಕೆ, ಶುರು ಮಾಡೋಣ ಅಲ್ವಾ? ಫಸ್ಟ್ ಏನು ಬೇಕು ನಿಮಗೆ? ಗ್ಲಾಸ್ ಬೌಲ್ ಕೊಡಿ, ಬ್ಯಾಟರ್ ರೆಡಿ ಮಾಡೋಣ. ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ. ಬಿಕಾಸ್ ಇದು ಬೇಸನ್ ಸ್ಯಾಂಡ್ವಿಚ್ ಅಂತ ಹೇಳಿದಾಗ ಕಡಲೆ ಹಿಟ್ಟು ಇರಲೇಬೇಕು. ಇರಲೇಬೇಕು. ಇದು ಸ್ವಲ್ಪ ಜೀರಿಗೆ ಪುಡಿ, ಹಾಂ, ಸ್ವಲ್ಪ ಗರಂ ಮಸಾಲ, ಹ್ಞೂ, ಸ್ವಲ್ಪ ಕೊತ್ತಂಬರಿ ಪುಡಿ, ಹ್ಞೂ, ಸ್ವಲ್ಪ ಕೆಂಪು ಮೆಣಸಿನ ಪುಡಿ, ಓಕೆ, ಸ್ವಲ್ಪ ಉಪ್ಪು. ಓಕೆ, ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ಳೋಣ. ನೀರೇನಾದರೂ ಹಾಕಬೇಕಾ? ಸ್ವಲ್ಪ. ಇನ್ನೊಂದು ಸ್ವಲ್ಪ ನೀರು ಹಾಕಿ. ಸ್ಟಾರ್ಟಿಂಗ್ ಅಲ್ಲಿ ತುಂಬ ಹಾಕ್ಬಿಟ್ರೆ. ನೀವು ಮನೇಲಿ ಯಾರೆಲ್ಲ ಇದ್ದೀರಾ? ನಾನು, ಹಸ್ಬೆಂಡ್, ಎರಡು ಮಕ್ಕಳು, ಒಂದು ಮಗ, ಒಂದು ಮಗಳು. ಹಸ್ಬೆಂಡ್ ಏನ್ ಮಾಡ್ಕೊಂಡಿರೋದು? ಸೈಂಟಿಸ್ಟ್. ಸೈಂಟಿಸ್ಟ್, ಓಕೆ, ವೆರಿ ನೈಸ್. ಎಲ್ಲಿ ವರ್ಕ್ ಮಾಡ್ತಾರೆ? US ಬೇಸ್ಡ್ ಕಂಪ್ನಿಲಿ. ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ. ಸೊ ಮನೇಲಿ ಹಂಗಂದ್ರೆ ತುಂಬಾ ಇನ್ವೆನ್ಷನ್ ಗಳು ನಡೀತಾ ಇರತ್ತಾ? ಮಕ್ಕಳು ಯಾವ ಸ್ಕೂಲ್? ಮಗ 5ನೇ ಕ್ಲಾಸು, ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ. ಮಗಳ UKG. 5 ವರ್ಷ. 5 ವರ್ಷ. ಒಬ್ರು 5ನೇ ಕ್ಲಾಸ್, ಒಬ್ರು 5 ವರ್ಷ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ನೀವು ಹೌಸ್ ವೈಫಾ? ವರ್ಕಿಂಗ್? ವರ್ಕಿಂಗ್. ಎಲ್ಲಿ? ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದೀನಿ. ಮಗಳು ತುಂಬಾ ಚಿಕ್ಕವಳು. ಇಲ್ಲ ಅಂದ್ರೆ ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಲೆಕ್ಚರರ್. ಲೆಕ್ಚರರ ನೀವು? ಓಕೆ, ವೆರಿ ನೈಸ್. ಯಾವ ಕಾಲೇಜಲ್ಲಿ? ಮುಂಬೈಯಲ್ಲಿ ಭವನ್ಸ್ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಓಕೆ, ನೀವು ಇರೋದು ಮುಂಬೈ ಅಲ್ಲ? ಇಲ್ಲ, ಇಲ್ಲಿ ಶಿಫ್ಟ್ ಆಗಿ 2 ವರ್ಷ ಆಯ್ತು. ಶಿಫ್ಟ್ ಆಗಿ 2 ವರ್ಷ ಆಯ್ತು. ಓಕೆ. ಸೊ ಇಲ್ಲಿ ಬಂದು M.Tech ಮಾಡಿ ಮತ್ತೆ ಕಾರ್ಪೊರೇಟ್ ನೋಡ್ಬೇಕು. ನೋಡ್ಬೇಕು ಇವಾಗ. ಓಕೆ, ನೆಕ್ಸ್ಟ್ ತವಾ ಕೊಡಿ. ತವಾ ಸ್ವಲ್ಪ ಎಣ್ಣೆ ಹಾಕಿ ಬ್ರೆಡ್ ರೋಸ್ಟ್ ಮಾಡೋಣ. ಮಂಗಳೂರು ಅವರ, ಉಡುಪಿ ಅವರ, ಎಲ್ಲಿ ಅವ್ರು ನೀವು? ಅಮ್ಮನ ಮನೆ ಧಾರೇಶ್ವರ, ಕುಮಟಾ, ಉತ್ತರ ಕನ್ನಡ. ಗಂಡನ ಮನೆ ಮೂಡ್ಬಿದ್ರೆ, ಪೈಯಾಡಿ ಅಂತ. ಮೂಡ್ಬಿದ್ರೆ, ಗೊತ್ತು. ಓಕೆ, ಸ್ವಲ್ಪ ಇಲ್ಲೊಂದು ಸ್ವಲ್ಪ ಎಣ್ಣೆ ಹಾಕಿ. ಒಳ್ಳೆ ಚೆನ್ನಾಗಿ ರೋಸ್ಟ್ ಆಗಿದೆ ಅಲ್ಲ, ಆಕ್ಚುಲಿ ಇಷ್ಟು ಕ್ರಿಸ್ಪಿ ಆದ್ರೆ ಚೆನ್ನಾಗಿರುತ್ತೆ. ಇದು ಎಲ್ಲಿಂದ ಕಲ್ತಿದ್ ನೀವು? ಆಕ್ಚುಲಿ ಬ್ರೆಡ್ ಪಕೋಡ ಅಂತ ನೀವು ಕೇಳಿರಬಹುದು. ಹೌದು, ಡೀಪ್ ಫ್ರೈ ಇರುತ್ತೆ. ಸೊ ಅದನ್ನ ಕಸ್ಟಮೈಸ್ ಮಾಡಿ ಶಾಲೋ ಫ್ರೈ ಮಾಡಿ ನೀವು ಮಾಡಿದ್ದು? ಓಕೆ, ವೆರಿ ನೈಸ್. ನೀವು ತುಂಬಾ ಫಿಟ್ನೆಸ್ ಫ್ರೀಕಾ? ಅಷ್ಟೇನಿಲ್ಲ, ಅಷ್ಟೇನಿಲ್ಲ, ಬಟ್ ಗೊತ್ತಾಗತ್ತೆ ಲೆಕ್ಚರರ್ ಅಂದ್ಮೇಲೆ ಮಕ್ಳಿಗೆ ನಾವು ಹೇಳ್ಕೊಡ್ಬೇಕಾದ್ರೆ ನಾವು ಫಸ್ಟ್ ಕರೆಕ್ಟ್ ಆಗಿರ್ಬೇಕು ಅನ್ನೋದು. ಸೊ ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 12 ವರ್ಷ. 12 ವರ್ಷ ಆಯ್ತು. ಬರೀ ಸೊ ಸೈಂಟಿಸ್ಟ್ ಅಂತ ಅಂದ ತಕ್ಷಣ ನಮ್ಗೆಲ್ಲರಿಗೂ ಒಂದು ಕ್ವಶನ್ ಬರುತ್ತೆ, ಎಷ್ಟು ಇನ್ನೋವೇಟಿವ್ ಆಗಿ ಮಾಡ್ತಿರ್ತಾರೆ ಅಂತ. ಸೊ ಮನೇಲಿ ಸೈಂಟಿಸ್ಟ್ ಅವ್ರ ಚಟುವಟಿಕೆಗಳು ಯಾವ ರೀತಿ ಇರುತ್ತೆ ನಾರ್ಮಲಿ? ಅಲ್ಲ, ಅನ್ಸುತ್ತೆ ಅವ್ರು ವಿಜ್ಞಾನಿ ಅಂತ ಅನ್ಸುತ್ತೆ. ಅನ್ಸತ್ತೆ. ಯಾರು ಒಂದು ಇನ್ಸಿಡೆಂಟ್ಸ್ ಎಕ್ಸಾಂಪಲ್, ಇವಾಗ ಏನೋ ಒಂದು ಮಾಡ್ತಿರ್ತೀರಾ, ಅದಕ್ಕೆ ಇನ್ನೇನೇನು ಮಾಡೋದು, ಆ ಥರ ಏನಾದರೂ ಇದೆಯಾ? ಸ್ವಲ್ಪ ಅಂದ್ರೆ ಟಿಪಿಕಲ್ ಸೈಂಟಿಸ್ಟ್ ಅಂತ ಗೊತ್ತಾಗುತ್ತೆ, ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ಕಾಣುತ್ತೆ. ಕಾಣುತ್ತೆ. ಓಕೆ, ಬ್ರೆಡ್ ತೆಗೆಯೋಣ. ಹಾ, ಬ್ಯಾಟರ್ ಹಾಕೋಣ, ರೆಡಿ ಮಾಡ್ಕೊಂಡಿರೋ ಬ್ಯಾಟರ್. ಅದ್ರ ಮೇಲೆ ಇದನ್ನ ಹಾಕಿ
ಸಂಚಿಕೆಯನ್ನ ಸನ್ ನೆಕ್ಸ್ಟ್ ನಲ್ಲಿ ವೀಕ್ಷಿಸಿ ಯಾವಾಗಲಾದ್ರೂ ಎಲ್ಲಿಯಾದ್ರೂ ಈ ಕೂಡಲೇ ಸನ್ ನೆಕ್ಸ್ಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ.